ಅವಳಿಗಷ್ಟೇ ಅಲ್ಲ ಅತ್ತೆ ನನಗೂ ನಿಮ್ಮ ಮಗಳನ್ನೇ ತುಂಬಾ ಇಷ್ಟ ನೀವು ಅವಾಗಲೇ ಓಡೋಗು ಬದುಕು ಅಂದಾಗಲೇ ಓಡೋಗಬಹುದಿತ್ತು ಆದ್ರೆ ಸದಾ ಇಲ್ದಿರ ಜೀವನ ನನ್ನ ಕೈಯಲ್ಲಿ ಹೂವೇನು ಮಾಡ್ಕೊಳ್ಳಕಾಗಲ್ಲ ಬೇಕಾದ್ರೆ ಓಡಿರಿ ಸಾಯಿಸ್ಬಿಡಿ ನಾನು ಅಂಕಿತ್ ಅವ್ರನ್ನ ತಡೀರಿ ಅಂತ ಹೇಳಲ್ಲ ಸಾಯಕ್ಕೂ ರೆಡಿ ಆದ್ರೆ ಸದಾ ಇಲ್ದೇ ನಾನು ಬದುಕಕ್ಕೆ ರೆಡಿ ಇಲ್ಲ ನಾನು ತಪ್ಪು ಮಾಡಿದ್ದೀನಿ ಮೋಸ ಮಾಡಿದ್ದೀನಿ ನನಗೆ ಚಿತ್ರ ಬಿಡಿಸಕ್ಕೆ ಬರಲ್ಲ ಆದ್ರೆ ಸದಾ ಪ್ರೀತಿಲಿ ನಾನು ಸ್ವಲ್ಪನೂ ಮೋಸ ಮಾಡಿಲ್ಲ ಮೋಸ ಮಾಡಿ ನಿಮ್ಮ ಮನೆಗೆ ಅಳಿಯನಾಗಿ ಬಂದಿದ್ದೀನಿ ಆದ್ರೆ ಮೋಸ ಮಾಡಬೇಕು ಅಂತ ಸದಾಗೆ ನಾನು ಮನಸನ್ ಕೊಡಲಿಲ್ಲ ನನ್ನ ಮಗಳಿಗೋಸ್ಕರ ನಿನ್ನ ನನ್ನ ಮನೆಯಲ್ಲಿ ಇಟ್ಕೊತೀನಿ ಆದ್ರೆ ಇನ್ ಮುಂದೆ ನೀನು ನಿಮ್ಮಪ್ಪ ನಿಮ್ಮಮ್ಮ ಅಜ್ಜಿ ಅಕ್ಕ ಯಾರ ಮುಖಾನು ನೋಡೋ ಹಾಗೋ ಇಲ್ಲ ಅವರ ಹತ್ರ ಮಾತಾಡೋ ಹಾಗೋ ಇಲ್ಲ ನೀನು ನನ್ನ ಮಾತನ್ನ ಮೀರೋ ಹಾಗಿಲ್ಲ ಯಾವುದೇ ಜಾಗ ಆಗಿರಲಿ ಯಾರದೇ ಮಾತಾಗಿರಲಿ ನೀನು ನಿಮ್ಮಪ್ಪನ ಪರವಾಗಿ ಮಾತಾಡೋ ಹಾಗಿಲ್ಲ ಆಯ್ತು ನೀವು ಹೇಳಿದಾಗೆ ಆಗಲಿ ಅಂಕಿತ್ ಅಮ್ಮ ಜೀವನ ಕಾರಲ್ಲಿ ಬಿಸಾಕು तृप्ति आयता कण्णु बेण्णे हच्चष्टु तण्णगिदेया नम सावस बर्बेड़ा बर्बेड़ा अंत सावर सते बड़कोंड्रु बंदु बंदु नम्म हत्र वक्कस्कोतियल्ले नावेने पाप माडिदीवि नम्मन्न याके ई तर शिक्षे कोडुत्तिदीया अय्यो स्टेशन कलस्ते जेल कल उपाय याव जन्म शपकणे मन हटदे हाल निे बे हटेल निन्न प्रयोजन इला जूड़े बेड़ा बेड़ा अंत पड़कू बीड़ल अते ಹುಟ್ಟಿ ಇಷ್ಟು ವರ್ಷ ಆಗಿದೆ ಏನ್ ಕೆಡತಾಗಿದೆ ಮನೆ ಮೊದಲು ಏನ್ ಒಳ್ಳೆದಾಗಿದೆ ಅಂತ ಹೇಳು ಆಮೇಲೆ ಏನ್ ಕೆಟ್ಟದಾಗಿದೆ ಅಂತ ಹೇಳ್ತೀನಿ ಆಸ್ಪತ್ರೆಯಲ್ಲಿ ಇರೋ ಅಭಿಮಂತನಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಮಗನ್ನ ನಾನು ನೋಡಕ್ಕೆ ಆಗಲ್ಲ ಅಯ್ಯೋ ಯಾವತ್ತೂ ಈ ತಾಯಿ ಮುಖ ನೋಡಕ್ಕಾಗಲ್ವೋ ಏನೋ ದೇವರೇ ತಾಯಿ ಮಕ್ಕಳು ಸೇರ್ಕೊಂಡು ಬೇಡ ಬೇಡ ಅಂತ ಪಡ್ಕೊಂಡೆ ಆದ್ರೂ ಇವಳ ಕ್ಯಾಂಟೀನ್ ಕಳಿಸ್ದೆ ಬೇಡ ಬೇಡ ಅಂತ ಹೇಳಿದ್ರು ಚಿತ್ರ ಬಿಡಿಸಿ ಆ ಮನೆಯವರ ಕೈಗೆ ಸಿಗೋ ಹಾಗೆ ಮಾಡಿ ಜಗಳ ತಂದಿದ್ದೆ ಇವತ್ತು ನನ್ನ ಸೀನಾ ಜೈಲಲ್ಲಿ ಇರಕ್ಕೆ ಆ ಚಿತ್ರನೇ ಕಾರಣ ಇವತ್ತು ಸೀನಾ ಜೈಲಲ್ಲಿ ಇರಕ್ಕೆ ಅವತ್ತ ಆ ಘಟನೆನೇ ಕಾರಣ ಮನೆ ಬಿಟ್ಟು ಹೋಗೆ ಬಿಟ್ಟು ಹೋಗೆ ಮನೆ ಬಿಟ್ಟು ಹೋಗೆ ನಿನ್ನ ಕೈ ಮುಗಿಲ್ಲ ನಿನ್ನ ಕೈ ಹಿಡ್ಕೊಳ್ಳೇನೆ ಮನೆ ಬಿಟ್ಟು ಹೋಗು ನಿಂತ್ಕೊರಾಗ ಯಾಕೆ ಅವಳ ನಿಲ್ಲಿಸ್ತಿದ್ಯಾ ಅವಳು ಇನ್ನೂ ಇಲ್ಲೇ ಇಟ್ಕೊಳ್ಬೇಕು ಆಸೆನಾ ಆಸೆ ಅಲ್ಲ ಅದೆ ಅವಶ್ಯಕತೆ ಯಾವಾಗ ನೋಡಿದ್ರು ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಅಂದ್ರೆ ಅವಳು ಎಲ್ಲಿಗೆ ಹೋಗ್ಬೇಕು ಚಿನ್ನದ ಸೂಜಿ ಅಂತ ಕಣ್ಣಿಗೆ ಚುಚ್ಚಿಕೊಳ್ಳಕಾಗುತ್ತೇನೆ ಕೋಟಿ ರೂಪಾಯಿ ಕೊಟ್ಟಿದ್ದ ಚಪ್ಪಲಿನ ದೇವರ ಮನೆಯಲ್ಲಿ ಇಡಕಾಗುತ್ತಾ ಒಳ್ಳೆದು ಕೆಟ್ಟದು ಎಲ್ಲದರಲ್ಲೂ ಇರುತ್ತತೆ ಸಮಯದಲ್ಲಿ ಪರಿಸ್ಥಿತಿಯಲ್ಲಿ ಮನುಷ್ಯರಲ್ಲಿ ನಾವು ಎಷ್ಟು ಸಲ ಹೇಳಿದ್ವಿ ಹೋಗ್ಬೇಡಿ ಹೋಗ್ಬಿಡಿ ಅಂತ ನಿಮ್ಮ ಮಗ ನಿಮ್ಮ ಮಾತು ಕೇಳಿದ್ರಾ ಅಯ್ಯೋ 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 ಈಗ ನನ್ನ ಮಗನಲ್ಲಿ ಗೂಬೆ ಕೂರಿಸ್ತೇನೆ ನೀನು ನಿಮ್ಮ ಅಣ್ಣ ಇವಳು ಸೇರ್ಕೊಂಡು ತನಿ ಮದುವೆ ಮಾಡಿದ್ದು ಅದಕ್ಕೆ ತನೇ ಚಪ್ಪಲಿಯ ಮನೆಗೆ ಹೋಗಿದ್ದು ಇವತ್ತು ನನ್ನ ಮಗ ಜೈಲಿಗೆ ಹೋಗಿದ್ದು ಮೊದಲು ಕಳಿಸಿ ಇವಳನ್ನ ಅತ್ತೆ ಕೋರ್ಟು ಪೊಲೀಸ್ ಸ್ಟೇಷನ್ ಅಂದ್ರೆ
ಮೀನ್ ಮಂಡಿ ತರಕಾರಿ ಮಂಡಿ ತರ ಅಲ್ಲ ಸುಮ್ಮನೆ ಹೋಗ ಬರಕ್ಕೆ ಕೈಗೆ ಕೈ ಬೇಕು ಸಹಾಯಕ್ಕೆ ಸಹಾಯ ಮಾಡೋರು ಬೇಕು ಈ ಸಮಯದಲ್ಲಿ ನನಗೆ ನನ್ನವರು ಅಂತ ಯಾರಾದರೂ ಜೊತೆ ಇರಬೇಕು ಆಗ್ಲೇ ನಿಮ್ಮ ಮಗನ ಈ ಮನೆಗೆ ವಾಪಸ್ ಕರ್ಕೊಂಡು ಬರಕಾಗದು ನೋಡಿ ಇವಳಿಂದ ಒಳ್ಳೆದೇ ಆಗಲ್ಲ ಎಲ್ಲ ಕೆಟ್ಟದೇ ಆಗದು ಹೇಳಿದ್ದೀನಿ ಆದ್ರೆ ಇದಕ್ಕ ಮೇಲೆ ನಿನ್ನ ಇಷ್ಟ डॉक्टर बंद्रा ऐन हेतारम्मन केल्ता इवर मदद आगतारे नमिके बर्तिल ननगे अदके हागेल्ल हेळबिडि नाळे स्पेशलिस्ट बर्तारल्ल अवरिगे तोर्सोण अण्ण मत्ते मोदलिन तर आगे आगतारे नाळे डॉक्टर हत्र नीवे इद्दु मातडि अत्ते नोडोणम्मा ನಾಳೆ ಕೋರ್ಟಲ್ಲಿ ಮೊದಲನೇ ಹಿಯರಿಂಗ್ ನಾನು ಅಲ್ಲಿ ಇರಲೇಬೇಕು ಆ ಸೀನಪ್ಪಂಗೆ ಶಿಕ್ಷೆ ಆಗಕ್ಕೆ ಒಂದೆರಡು ವಾರ ತಗೋಬಹುದು ಶಿಕ್ಷೆ ಕೊಡೋದಕ್ಕೆ ಎಷ್ಟು ಬೇಕಾದರೂ ಟೈಮ್ ತಗೊಳ್ಳಿ ಸುಕನ್ಯಾ ಆದರೆ ಒಂದು ಸಲ ಶಿಕ್ಷೆ ಕೊಟ್ರೆ ಜೀವನ ಪೂರ್ತಿ ಅವರ ಮುಖದ ಮೇಲೆ ಸೂರ್ಯನ ಕಿರಣನೇ ಬೀಳಬಾರದು ಹಾಗ ಮಾಡು ಇರ್ತೀನಿ ನಮ್ಮ ಅಣ್ಣನ ಈ ಸ್ಥಿತಿಗೆ ತಂದವನ್ನ ಸುಮ್ಮನೆ ಬಿಡ್ತೀನ ನಾನು ಇನ್ ಮುಂದೆ ಅವನ ಜೀವನ ಎಲ್ಲ ರಣಬಿಸಲು ಪರವನ್ ನರಕ ಅವನ ನಮ್ಮ ಹತ್ರ ಅಲ್ಲ ಅವನ ಮನೆಯವರು ನಾನು ಸುಮ್ಮನೆ ಬಿಡಲ್ಲ ಆತ ಅವನ ಹೆಂಡತಿನೇ ಆಗಿರ್ಬೋದು ರಾಗ ನಮ್ಮ ಮಗಳೇ ಆಗಿರ್ಬೋದು ಅವರು ನೋಡಿರೋದು ಸಹಾಯ ಮಾಡೋ ನಗುಮುಖದ ಸುಕನ್ಯಾನ ಇನ್ನೊಂದು ಮುಖನ ನೋಡೋ ಆಸೆ ಪಟ್ಟಿದ್ದಾರೆ ತೋರಿಸ್ತು ಸಾಮಾನ್ಯವಾದ ಶಿಕ್ಷೆ ಅಲ್ಲ ಅತ್ತೆ ಗಲ್ ಶಿಕ್ಷಣ ಆಗಬೇಕು ಕೋರ್ಟ್ ಅದೇನ್ ತೀರ್ಪು ಕೊಡುತ್ತೋ ಅದು ನನಗೆ ಗೊತ್ತಿಲ್ಲ ಆದರೆ ಒಂದು ಮಾತ್ರ ಸತ್ಯ ನಾನು ಯಾಕಾದರೂ ಬದುಕಿದಿನೋ ಅಂತ ಅವನಿಗೆ ಅನಿಸ್ತು ಯಾಕಾದರೂ ಅವರ ಸಹವಾಸಕ್ಕೆ ಹೋದ್ನೋ ಅಂತ ಪ್ರಾಯಶ್ಚಿತ್ತ ಪಡಬೇಕು ಹಾಗೆ ಮಾಡ್ತೀನಿ ಹಾಗಂತ ನನಗೆ ಮಾತು ಕೊಡ್ತೀರಾ ಅತ್ತೆ ಇಲ್ಲ ಏನಲ್ಲ ನಾನು ನಮ್ಮ ಅಣ್ಣನ ಮಾತು ಕೊಡ್ತೀನಿ ಆ ಸೀನಪ್ಪ ಬದುಕ್ತಾನು ಸಾಯ್ತಾನೋ ನನಗೆ ಗೊತ್ತಿಲ್ಲ ಆದರೆ ನೀನು ಮಲಗಿರೋ ಈ ಮಂಚದ ಮೇಲೆ ಅವ್ನು ಮಲಗಿ ಗೋಳಾಡೋ ಹಾಗೆ ಮಾಡಿಲ್ಲ ಅಂದರೆ ನಾನು ನಿನ್ನ ತಂಗಿ ಸುಕನ್ಯಾ ದೇವಿನೇ ಅಲ್ಲ ಹರೀಶ ನಮ್ಮ ಅಭಿನಂದನ ತರಕಿಸ್ತಬಿಡೋದು ಯಾರು ಗೊತ್ತೇನೋ ಯಾತರ್ ಅದೇ ನಮ್ಮ ಹೆಚ್ಚೆಸ್ ಅನ್ನು ಭಲೇ ಕಾಮಿಡಿ ಮಗ ಏನ್ ಹೆಚ್ಚೆಸ್ ಅಂದ್ರ ಹಿಂಗಸ್ವಾಮಿ ನಾವು ಮುಂದೆ ಕೇಳ್ತಾನೆ ಇರ್ತಾನೆ ಅವನು ವಾದ ಸೋಲಲ್ಲ ಮಗ ಅದರಲ್ಲೂ ನಮ್ಮ ಸೀನಪ್ಪ ಅವರೇ ತಪ್ಪಿದಸ್ತು ಅಂತ ಎಲ್ಲರಿಗೂ ಗೊತ್ತು ಅದನ್ನು ವಾದ ಮಾಡೋದೇನಿದೆ ಯಾವ ಲಾಯರ್ ಅನ್ನು ಕರ್ಕೊಂಡು ಬರ್ತೀಯಾ ಅದು ಯಾವ ದೇವರನ್ನ ಮುಂದೆ ಇಡ್ತೀಯಾ ಅಂತ ನಿಮ್ಮಪ್ಪ ನೇಣಿನ ಹಗ್ಗದ ಮುಂದೆ ನಿಂತ್ಕೊಂಡು ತಪ್ಪಾಗೋಯ್ತು ನನ್ನನ್ನ ಬಿಟ್ಬಿಡು ಅಂತ ಕೇಳಿಕೊಂಡ್ರು ಅವನ ಕುತ್ತಿಗೆಗೆ ಅದನ್ನ ಹಾಕಿಸದೆ ನಾನು ಬಿಡಲ್ಲ ಸೀನಪ್ಪನಿಗೆ ಮಾತ್ರ ನೇಣು ಶಿಕ್ಷೆನೆ ಆಗ್ಬೇಕು ಇದು ನನ್ನ ಪ್ರತಿಕಾರ
ಪ್ರತಿಜ್ಞೆ. ಫೈಲ್ ನಂಬರ್ 13 ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಸಂಯಮ ಕನ್ಸ್ಟ್ರಕ್ಷನ್ ಪ್ರಾಪರೇಟರ್ ಅಭಿನಂದನ್ ಅವ್ರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿರೋ ಸೀನಪ್ಪ ಅಲಿಯ ಶ್ರೀನಿವಾಸರಾವ್ ಅವ್ರನ್ನ ಇಲ್ಲಿಗೆ ಕರೆಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಆಗ್ಬೋದು. ಶ್ರೀನಿವಾಸರಾವ್, ಶ್ರೀನಿವಾಸರಾವ್, ಶ್ರೀನಿವಾಸರಾವ್. ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಇದೆಯಾ? ಆರೋಪಿ ಸ್ಥಾನದಲ್ಲಿರೋ ಸೀನಪ್ಪ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ತಮ್ಮ ಅನುಮತಿ ಕೇಳ್ತಾ ಇದ್ದೀನಿ. ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ನಿಮ್ಮ ಕೈ ಹಿಡಿ, ನಾನು ಹೇಳೋದನ್ನ ಹೇಳಿ. ಸತ್ಯವನ್ನು ಹೇಳುತ್ತೇನೆ. ಸತ್ಯವನ್ನು ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ. ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ. ತಮ್ಮ ಹೆಸರು? ಸೀನಪ್ಪ. ಶ್ರೀನಿವಾಸ ರಾವ್. ಹೌದು ತಾನೆ? ನಿಮಗೂ ಅಭಿನಂದನ್ ಅವರಿಗೂ, ಅಂದ್ರೆ ಸಂಯಮ ಕನ್ಸ್ಟ್ರಕ್ಷನ್ ಪ್ರೊಪರೇಟರಿಗೂ ದ್ವೇಷ ಇತ್ತು. ಹೌದು ತಾನೆ? ಎಲ್ಲ ಗೊತ್ತು ಸ್ವಾಮಿ ನಮಗೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಕೆಲಸ ಕಾರ್ ಮೆಕ್ಯಾನಿಕ್. ಎಲ್ಲಿ ಮಾಡ್ತಿದ್ರೆ? ಸದ್ಯಕ್ಕೆಲ್ಲೂ ಮಾಡ್ತಿರ್ಲಿಲ್ಲ. ಸದ್ಯಕ್ಕೆಲ್ಲೂ ಇಲ್ಲ ಅಂದ್ರೆ ಮುಂಚೆ ಎಲ್ಲಿ ಮಾಡ್ತಿದ್ರೆ? ಸ್ವಂತ ಶೆಡ್ ಇತ್ತು, ಆಮೇಲೆ ಅಭಿನಂದ್ ಅವ್ರ ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಸ್ವಂತ ಶೆಡ್ ಇದ್ರು, ಅಲ್ಲಿಗೆ ಹೋಗಿ ಯಾಕೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ? ಶೆಡ್ ಲಾಸ್ ಅಲ್ಲಿತ್ತು. ಅಕಸ್ಮಾತ್ ಅಭಿನಂದನ್ ಅವ್ರ ತಂಗಿ ಕಾರು ರೋಡಲ್ಲಿ ಕೆಟ್ಟ ಹೋಗಿತ್ತು, ಅದನ್ನ ರಿಪೇರ್ ಮಾಡಿದೆ. ನನ್ನ ಕೆಲಸ ನೋಡಿ ಅವ್ರು ಕರೆದು ಕಂಪ್ನಿಯಲ್ಲಿ ಕೆಲಸ ಕೊಟ್ರು. ನಿಮ್ಮ ಶೆಡ್ ಇತ್ತು ಅಂದ್ರಲ್ಲ, ಅದರಿಂದ ವರಮಾನ ಏನು ಇರಲಿಲ್ಲ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅಭಿನಂದನ್ ಅವ್ರ ತಂಗಿ ಇವರ ಕೆಲಸದ ಜೊತೆಗೆ ಇವರ ಬಡತನ ನೋಡಿ ಅಯ್ಯೋ ಪಾಪ ಅಂತ ಇವರಿಗೆ ಕೆಲಸ ಕೊಟ್ಟಿದ್ದಾರೆ. ಅಷ್ಟು ಕರುಣಾಮಯಿಗಳು ಅವರು. ಅಂತವ್ರ ಮೇಲೆ ದ್ವೇಷ ಕಾರ್ತಾ ಇದ್ರು ಇವರು. ಅದಕ್ಕೆ ಬೇರೆ ಕಾರಣ ಇದೆ ಸರ್. ಗೊತ್ತು, ನಮಗೆಲ್ಲ ಗೊತ್ತು. ಆದ್ರೂ ಸತ್ಯ ನಿಮ್ ಬಾಯಿಂದನೇ ಬರ್ಲಿ ಅಂತ ಕೇಳ್ತಾ ಇದ್ದೀನಿ. ಮನೇಲಿ ಕಷ್ಟ ಇತ್ತು, 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೇಳಿದ್ದೆ, ಕೊಡಲ್ಲ ಅಂದ್ರು. ಪ್ಲೀಸ್ ನೋಟ್ ದಿಸ್ ಯುವರ್ ಆನರ್. ಇವರು ಅವರ ಹತ್ರ 2 ಲಕ್ಷ ರೂಪಾಯಿಗಳನ್ನ ಕೇಳಿದ್ರು, ಅವ್ರು ಕೊಡ್ಲಿಲ್ಲ ಅಂದ ತಕ್ಷಣ ಇವರು ಅವ್ರ ಜೊತೆ ಜಗಳ ಆಡಿದ್ರು. ಕರೆಕ್ಟಾ? ಅದು ಹಾಗಲ್ಲ ಸರ್. ಕೇಳಿದ್ದ ಕಷ್ಟ ಉತ್ತರ ಕೊಡ್ರಿ. ಕರೆಕ್ಟಾ ಇಲ್ವಾ? ಹೌದು. ರೋಡ್ ಮಧ್ಯೆ ಕಾರ್ ನಿಲ್ಲಿಸ್ಬೇಡ ಅಂತ ಹೇಳಿದ್ದಕ್ಕೆ ಅವ್ರ ಜೊತೆ ಗಲಾಟೆ ಮಾಡಿ ಅವ್ರ ಮನೆಯವರಿಗೆಲ್ಲ ಬಾಯಿಗೆ ಬಂದಂಗ ಬೈದು ನಿಮ್ ಮನೆಯಿಂದ ಯಾರೇ ಬಂದ್ರು ನಾಯಿ ತರ ನೋಡ್ತೀನಿ ಅಂತ ನೀವ್ ಹೇಳಿದ್ರಿ. ಕರೆಕ್ಟಾ ಸರ್? ಕಾರ್ ಕೆಟ್ಟಿತ್ತು, ತೆಗಿ ಅಂದ್ರೆ ಹೇಗ್ ತೆಗಿಲಿ ಸರ್? ಕೋರ್ಟ್ ಇದು, ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡ್ಬೇಕು. ಗಲಾಟೆ ಆಗಿತ್ತ ಇಲ್ವಾ? ಆಗಿತ್ತು. ನಿಮ್ ಮಗನಿಗೂ ಅಭಿನಂದನ್ ತಂಗಿ ಮಗಳಿಗೂ ಮದುವೆ ಹೇಗಾಯ್ತು? ಇಬ್ರು ಪ್ರೀತಿಸ್ತಿದ್ರು. ಓಹೋ, ಮದುವೆ ಮಾಡ್ಕೊಂಡು ನಿಮ್ ಮನೆಗೆ ಬಂದ್ರ? ಇಲ್ಲ ಇಲ್ಲ, ನನ್ ಮಗ ಹಾಗಲ್ಲ. ಮೊದಲು ನನ್ನ ಅಪ್ಪಣೆ ಕೇಳ್ದ. ಅದಕ್ಕೆ ನೀವು ಒಪ್ಕೊಂಡ್ರ? ಮೊದಲು ಒಪ್ಕೊಂಡಿರ್ಲಿಲ್ಲ, ಆಮೇಲೆ ಮಗ ಚೆನ್ನಾಗಿರ್ಲಿ ಅಂತ ಒಪ್ಕೊಂಡೆ. ಕೋರ್ಟ್ ಸ್ವಾಮಿ ಇದು, ಜಡ್ಜ್ ಇದಾರೆ, ಹಾಗೆಲ್ಲ ಸುಳ್ಳು ಹೇಳಬಾರ್ದು. ಮಗ ಚೆನ್ನಾಗಿರ್ಲಿ ಅನ್ನೋ ಒಂದೇ ಕಾರಣಕ್ಕೆ ಒಪ್ಕೊಂಡ್ರ ಅಥವಾ ಬೇರೆ ಏನಾದ್ರೂ ಕಂಡೀಷನ್ಸ್ ಇತ್ತ?
ಅಭಿನಂದನ್ ಅವರು ನನ್ನ ಮಗನ ಕಾಲು ತೊಳೆದು ಕನ್ಯಾದಾನ ಮಾಡಬೇಕು ಅಂತ ಹೇಳಿದ್ರಿ. ಕಾಲು ತೊಳೆದು ಕನ್ಯಾದಾನ ಮಾಡೋದೇ ನಿಮ್ಮ ಕಂಡೀಷನ್ ಅಂತ ಹೇಳಿದ್ರಿ. ನಿಜನಾ? ನಿಜ. ನಿಮ್ಮನ್ನ ಕೆಲಸದಿಂದ ತೆಗೆದು ಒಂದು ವರ್ಷ ಆಯ್ತು, ಆದ್ರೂ ಕಂಪನಿಯ ಯೂನಿಫಾರ್ಮ್ ಐಡೆಂಟಿಟಿ ಕಾರ್ಡ್ ಹಾಕೊಂಡು ಮೋಸದಿಂದ ಆಫೀಸ್ ಒಳಗಡೆ ಹೋದ್ರಿ. ಯಾಕೆ ಹೋದ್ರಿ? ಮಗನ್ನ ಮನೆಗೆ ಕರೆಯಕ್ಕೆ. ಮನೆಗೆ ಹೋಗ್ಬೇಕಾಗಿತ್ತು, ಆಫೀಸಿಗೆ ಯಾಕೆ ಹೋದ್ರಿ? ಹೋಗಿದ್ದೆ ಸರ್, ಆದ್ರೆ ಕಳಿಸಲ್ಲ ಅಂತ ಗಲಾಟೆ ಮಾಡಿದ್ರು. ನಿಮ್ ಮಗನ್ ಕೇಳಿದ್ರ? ಕೇಳಿದ್ರು. ಬರ್ತೀನಿ ಅನ್ನ ಅವನು. ಏನಂದ ನಿಮ್ ಮಗ ನೀವು ಕರೆದಾಗ? ಬರಲ್ಲ ಅಂದ. ಸದಾ ಬೇಡದೇ ಇರೋ ಅನವಶ್ಯಕ ಮಾತುಗಳೆಲ್ಲ ಬೇಡ. ನೀವು ಕರೆದಾಗ ನಿಮ್ ಮಗ ಬರಲ್ಲ ಅಂದ ಅಲ್ವಾ? ಹೌದು. ನಿಮ್ಮ ಮಗ ಬರಲ್ಲ ಅಂದ್ಮೇಲೂ ಆಫೀಸಿಗೆ ಹೋಗಿ ಅಭಿನಂದನ್ ಅವ್ರ ಹತ್ರ ಯಾಕೆ ಜಗಳ ಆಡಿದ್ರಿ? ಇದು ನಿಮ್ಮ ಪ್ಲಾನ್, ಇದು ನಿಮ್ಮ ಪ್ರೀ ಪ್ಲಾನ್. ನಿಮ್ಮ ಪ್ಲಾನ್ ಪ್ರಕಾರ ಮೋಸದಿಂದ ಅವ್ರ ಆಫೀಸಿಗೆ ಹೋಗಿ ಅಭಿನಂದನ್ ಅವ್ರನ್ನ ಮಹಡಿ ಮೇಲಿಂದ ತಳ್ಳಿ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದೀರಾ. ಸುಳ್ಳು 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 ಮಹಾಸ್ವಾಮಿ, ಈ ಸುಳ್ಳು. ನಾನು ಅಲ್ಲಿ ಹೋಗಿದ್ದು ನಿಜ, ಆದ್ರೆ ಕೊಲೆ ಮಾಡಕ್ ಹೋಗಿಲ್ಲ, ನಾನು ಕೊಲೆ ಮಾಡೋ ಪ್ರಯತ್ನನೂ ಮಾಡಿಲ್ಲ. ಇವ್ರು ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ರಲ್ಲ, ಯಾರಾದ್ರೂ ನೋಡಿದಾರ ಅದನ್ನ? ಇಲ್ಲ ಇವನಲ್ಲ. ಆ ಎಲ್ಲ ಸಾಕ್ಷಿಗಳನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ 2 ವಾರಗಳ ಕಾಲಾವಕಾಶ ಕೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಸೀನಪ್ಪ ಅಲಿಯಾಸ್ ಶ್ರೀನಿವಾಸ ರಾವ್ ಅವ್ರನ್ನ ಪೊಲೀಸ್ ಸುಪರ್ದಿನಲ್ಲಿ ಇಟ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆಯ್ತು. ಸರಿಯಾದ ಸಾಕ್ಷಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೆ 2 ವಾರ ಕಾಲಾವಕಾಶ ಕೊಡ್ತಾ ಸೀನಪ್ಪ ಅಲಿಯಾಸ್ ಶ್ರೀನಿವಾಸ ಎನ್ನುವ ಆರೋಪಿಯನ್ನ ಪೊಲೀಸರ ಕಸ್ಟಡಿಯಲ್ಲಿ ಇರಿಸಿಕೊಳ್ಳತಕ್ಕದ್ದು ಎಂದು ಕೋರ್ಟ್ ಆದೇಶ ನೀಡುತ್ತಿದೆ. ಆರ್ಡರ್ ಕಾಪಿ ತರ್ತೀನಿ, ಇಲ್ಲೇ ಇರು. ಪ್ರತ್ಯಕ್ಷವಾಗಿ ನೋಡಿದವ್ರು ಇಲ್ಲ ಅನ್ನೋ ಕಾರಣಕ್ಕೆ ರಿಲೀಸ್ ಮಾಡಿ ಮನೆ ಕಳಿಸ್ತಾರೆ ಅನ್ಕೊಂಡಿದ್ ನಾನು ನಿಮ್ಮಪ್ಪ. ಜೈಲೇ ಮನೆ, 4 ಕಂಬಿಗಳೇ ನೆಂಟ್ರು, ಅಷ್ಟೇ ಅವನ ಜೀವನ. ನಾನ್ ನಿಮ್ಮನ್ ಸಾಯಿಸಲ್ಲ, ಆದ್ರೆ ನೀವ್ ಸಾಯೋವರೆಗೂ ನಾನ್ ಸುಮ್ಮನೇನೂ ಇರಲ್ಲ. ನರ್ಕ ಅಂದ್ರೆ ಏನು ಅಂತ ಸತ್ತ ಮೇಲೆ ನೋಡ್ಬೇಕಾಗಿಲ್ಲ, ಅದನ್ನ ನಾನ್ ನಿಮ್ಗೆಲ್ಲ ಇಲ್ಲೇ ತೋರಿಸ್ತೀನಿ.